ಬೆಂಗಳೂರಿನ ಮೂಲತಃ ಮುಳ್ಳೇನಹಳ್ಳಿ ಹೋಬಳಿಯಲ್ಲಿದ್ದಂಥ ಹನುಮಂತಾಪುರ ಎಂಬುದು ಈಗಿನ ಗಾಂಧಿನಗರ ಮತ್ತು ಸಂಪಿಗೆ ಹಳ್ಳಿ ಈ ಎರಡು ಹಳ್ಳಿಗಳಲ್ಲಿದ್ದಂಥ ಬಹಳ ಪ್ರಾಮುಖ್ಯತೆ ಪಡೆದಂತ ವೀರ ಸಂಪಿಗೆಹಳ್ಳಿ ಬೀರದೇವರ ದೇವಸ್ಥಾನದ ಭಕ್ತರು ಅಂದ್ರೆ ಮೂಲತಃ 1556ನೇ ಇಸ್ವಿ ಜನವರಿ 23ರಂದು ತಾಳಿಕೋಟೆ ಯುದ್ಧದಲ್ಲಿ ಸೋತಂತ 140,000 ಕುರುಬರ ಸೈನಿಕರ ಕುಟುಂಬಗಳು ವಲಸೆ ಬಂದಂತ ಜನರೇ ಇವತ್ತು ಸಂಪಿಗೆಹಳ್ಳಿ ಬೀರದೇವರ ದೇವಸ್ಥಾನದ ಭಕ್ತರು. ಕುರುಬ ಸಮಾಜ ಬಂಧುಗಳೇ, ನನಗೆ ಬಹಳ ದಿವಸಗಳಿಂದ ಈ ಒಂದು ನಿಮ್ಮೊಡನೆ ಒಡನಾಟ ಅಥವಾ ವಿಚಾರವನ್ನು ಮಾಡ್ಕೊಳ್ಳಿಕ್ಕೆ ಬರಬೇಕು ಅಂತ ಹೇಳಿ ತುಂಬ ಆಸೆ. ಆದರೆ ಏನು ಮಾಡೋಕ್ಕಾಗ್ತದೆ, ನಾನು ಇರತಕ್ಕಂಥ ವೃತ್ತಿಯಲ್ಲಿ ಅನೇಕ ಸಮಸ್ಯೆಗಳನ್ನು ನನ್ನ ವೃತ್ತಿಯಲ್ಲಿ ಕಾನೂನು ಮೂಲಕ ಬಗೆಹರಿಸಿಕೊಡ್ಲಿಕ್ಕೆ ನನ್ನ ಮೇಲೆ ಒತ್ತಡ ಹಾಕ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ನನ್ನ ವೃತ್ತಿಯೊಂದಿಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲೇ ಪೂರ್ಣ ಮುಳುಗೋಗಿರೋದ್ರಿಂದ ಅದರಲ್ಲೂ ಕೂಡ ಈ ಸಮಾಜದ ಋಣ ತೀರಿಸಲಿಕ್ಕೆ ನಾನು ಸ್ವಲ್ಪ ಸೇವೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ನಿಮ್ಮಂತ ಪ್ರಜ್ಞಾವಂತ ಕುರುಬರ ಜೊತೆಗೆ ಬೆರಿಬೇಕು, ಅವ್ರ ಜೊತೆ ವಿಚಾರ ವಿನಿಮಯ ಮಾಡಬೇಕು ಅಂತ ಎಷ್ಟೊಂದು ಆಸೆ ಇದ್ರು ಕೂಡ ನನಗೆ ಬರಕಾಗ್ತಾ ಇಲ್ಲ. ಹಾಗಾಗಿ ಎಲ್ರಿಗೂ ನನ್ನ ಅನೇಕ ದಿನದ ಅಂತರ ಕಾಯ್ಕೊಂಡಿರೋದ್ರಿಂದ ಬರದೇ ಇರೋದ್ರಿಂದ ನನಗೊಂದು ಕ್ಷಮೆಯನ್ನ ನೀಡಿ ತಮ್ಮೊಡನೆ ಇವತ್ತು ಒಂದು ಚರ್ಚೆ ಮಾಡಲಿಕ್ಕೆ ಬರ್ತಾ ಇದ್ದೇನೆ. ನಮ್ಮ ನಿಮ್ಮೆಲ್ಲರೊಂದಿಗೆ ನಾವು ಚರ್ಚೆ ಮಾಡೋಣ. ನಾನು ಲಕ್ಕವಳ್ಳಿ ಮಂಜುನಾಥ್, ಬೆಂಗಳೂರಿನಿಂದ ಮಾತಾಡ್ತಾ ಇದ್ದೇನೆ. ಬಂಧುಗಳೇ, ನಾವು ಈ ಕುರುಬ ಸಮಾಜದಲ್ಲಿ ಇವತ್ತು ಏನು ಆಡಳಿತದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ, ವಿಧಾನಸೌಧದ ಗದ್ದುಗೆಯನ್ನ ನಮ್ಮದೇ ಜನಾಂಗದ ಜನನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆಡಳಿತದ ಒಂದು ಚುಕ್ಕಾಣಿಯನ್ನು ಹಿಡಿದ ನಂತರ ನಾವು ಎಲ್ಲ ಒಂದು ಸಾಧನೆಯನ್ನು ಮಾಡಿಬಿಟ್ಟಿದ್ದೇವೆ, ಸಮಾಜದಲ್ಲಿ ಅಭಿವೃದ್ಧಿ ಹೊಂದಿದ್ದೇವೆ, ಒಂದು ಸಮಾಜದ ಶ್ರೇಣಿಯಲ್ಲಿ ಮುಂಚೂಣಿಯಲ್ಲಿದ್ದೇವೆ ಅಂತ ಅಂದ್ಕೊಂಡಿದ್ದೇವೆ. ಆದರೆ ಇವತ್ತು ಕುರುಬ ಸಮಾಜ ಎಲ್ಲಿದೆ, ಏನಾಗಿದೆ, ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ನೀವು ಕೂಡ ಚಿಂತನೆ ಮಾಡ್ತಾ ಇಲ್ಲ. ಇದರೊಟ್ಟಿಗೆ ನಮ್ಮ ಸಮಾಜದ ನಾಯಕರುಗಳಾಗಿರ್ತಕ್ಕಂಥವ್ರು ಅವರ ಒಂದು ರಾಜಕೀಯ ಹೇಳಿಕೆಗೆ ಮತ್ತು ಅವರ ಒಂದು ವೈಯಕ್ತಿಕ ಬೆಳವಣಿಗೆಗಳಿಗೆ ಈ ಸಮಾಜವನ್ನ ಎಷ್ಟು ಪೂರಕವಾಗಿ ಬಳಸಿಕೊಂಡಿದ್ದಾರೆ, ಎಷ್ಟು ಪೂರಕವಾಗಿ ಅದು ಋಣಾತ್ಮಕವಾಗಿ ಎಷ್ಟು ಬಗೆಹರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ನೀವು ಚರ್ಚೆ ಮಾಡಲೇಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಈಗ ನಾನು ಈ ಬರ್ತಕ್ಕಂಥ ಸಮಸ್ಯೆಗಳಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಕುರುಬರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಸಮಸ್ಯೆ ಇರ್ತದೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಇರ್ತದೆ, JDS ಸರ್ಕಾರ ಇದ್ದಾಗಲೂ ಕೂಡ ಈ ಕುರುಬರ ಸಮಸ್ಯೆ ನಿರಂತರವಾಗಿ ಜೊತೆಗೆ ಹೋಗ್ತಾ ಇರ್ತದೆ. ಕುರುಬರ ಜೀವನದೊಟ್ಟಿಗೆ ಅನಿವಾರ್ಯತೆ ಆಗಿದೆ. ಆದರೆ ಇವತ್ತು ಏನು ನಮ್ಮ ಒಂದು ನಾವು ಈ ರಾಜ್ಯದಲ್ಲಿ ಕುರುಬರು ಅಸಂಘಟಿತ ಕುರುಬರಾಗಿದ್ದೇವೆ. ಸಂಖ್ಯೆಯಲ್ಲಿ 3ನವರಾಗಿದ್ದರೂ ಕೂಡ ನಾವು ಪ್ರಗತಿಯಲ್ಲಿ ಅಭಿವೃದ್ಧಿಯಲ್ಲಿ ನಾವು ಬಹಳ ಹಿಂದೆ ಉಳಿದಿದ್ದೇವೆ. ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅನ್ನೋದು 1900ನೇ ಇಸ್ವಿಯಲ್ಲಿ 1900ನೇ ಇಸ್ವಿಯ ಪ್ರಾರಂಭದಲ್ಲೇ ಕೂಡ ಈ ಒಂದು ಸಂಘಟಿತರಾಗಬೇಕು ಅಂತೇಳಿ ನಮ್ಮ ಪೂರ್ವಜರಲ್ಲೂ ಕೂಡ ಆ ಸಂಘಟನೆಯನ್ನ ಚಾಲನೆ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಸಮಾವೇಶಗಳನ್ನು ಮಾಡ್ತಾರೆ. 1923ರಲ್ಲಿ ಮೈಸೂರು ಪ್ರದೇಶ ಕುರುಬರ ಸಂಘ ಸ್ಥಾಪನೆ ಆಗ್ತದೆ. ಆದ್ರೆ ಮೈಸೂರು ಪ್ರದೇಶ ಕುರುಬರ ಸಂಘ 1923ರಲ್ಲಿ ಪ್ರಾರಂಭ ಆಗಿದ್ದಂಥದ್ದು, ನೋಂದಣಿ ಆಗಿದ್ದಂಥದ್ದು, ಇವತ್ತು 2023ನೇ ಇಸ್ವಿ ಬಂದರೂ ಕೂಡ ನಾವು ಎಷ್ಟು ಪ್ರಗತಿಯನ್ನು ಸಾಧಿಸಿದ್ದೇವೆ. ಇವತ್ತು ನಾವು ಬೇರೆ ಸಮಾಜಗಳಲ್ಲಿ ಅಂದ್ರೆ ವೀರಶೈವರು, ಒಕ್ಕಲಿಗರು, ಇತರ ರೆಡ್ಡಿಯವರು ಹಾಗೂ ಕೊಡವರು ಕಡೆಗೆ ಬಣಜಿಗರು ಕೂಡ ಈ ರಾಜ್ಯದ ಒಂದು ಸಂಘಟನೆ ಮಾಡಿರ್ತಕ್ಕಂಥ ಯಾದವ ಜನಾಂಗ ಇರಲಿ, ಕೊಡವರಿರಲಿ, ಬಣಜಿಗರಿರಲಿ, ವೀರಶೈವರಿರಲಿ, ಒಕ್ಕಲಿಗರಿರಲಿ, ಅವರು ಎಷ್ಟೊಂದು ಪ್ರಗತಿಯನ್ನು ಸಾಧಿಸಿದ್ದಾರೆ. ಅವ್ರದ್ದೇ ಆದಂಥ ವೈದ್ಯಕೀಯ ಕಾಲೇಜನ್ನು ಹೊಂದಿದ್ದಾರೆ, ತಾಂತ್ರಿಕ ಕಾಲೇಜುಗಳನ್ನು ಹೊಂದಿದ್ದಾರೆ, ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದಾರೆ, ಅನೇಕ ಉದ್ಯೋಗದ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ವಸತಿ ನಿಲಯಗಳು ಕೂಡ ಎಷ್ಟೊಂದಿದೆ. ಆದರೆ ಇವತ್ತು ನಮ್ಮ ಸಮಾಜ ಏನಾಗಿದೆ, ಏನ್ ಮಾಡ್ತಾ ಇದ್ದಾರೆ ನಮ್ಮ ಜನನಾಯಕರು? ನಮ್ಮ ಒಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಒಂದು ರಾಜ್ಯ ಸಂಘಟನೆ ಅಸಂಘಟಿತ ರಾಜ್ಯಾದ್ಯಂತ ಚೆಂದಿರ್ತಕ್ಕಂಥ ಈ ಜನಾಂಗದ
ಬದುಕಿನ ಜನರ ಸಮಸ್ಯೆಗಳ ನಿವಾರಣೆಗಾಗಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಒಂದು ಸಂಘಟಿತ ಸಂಘಟನೆಯಾಗಬೇಕಾಗಿದ್ದಂಥದ್ದು ಬಹಳ ಕ್ಷೀಣ ಸ್ಥಿತಿಯಲ್ಲಿ ಇದೆ. ಇವತ್ತು ಯಾರಿಗೂ ಕೂಡ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಒಂದು ಜನಾಂಗದ ಜನರ ಸಮಸ್ಯೆಗೆ ಒಂದು ಭದ್ರತೆ ಕೊಡ್ತಕ್ಕಂಥ ಒಂದು ಪರಿಹಾರಾತ್ಮಕ ಕೊಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ಉಳಿತಾನೆ. ಇವತ್ತು ಅದು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಆ ಒಂದು ಕರ್ನಾಟಕ ಪ್ರದೇಶದಲ್ಲಿ ಕುರುಬರ ಸಂಘದಲ್ಲಿ ಆಗ್ತಾ ಇರ್ತಕ್ಕಂಥ ಅವ್ಯವಹಾರಗಳನ್ನ ಇವತ್ತು ನಾನೇ ಕೂಡ ಹೈಕೋರ್ಟ್ನಲ್ಲಿ ತಗೊಂಡು ಹೋಗಿದ್ದೇನೆ. ಇವತ್ತು ಅದನ್ನು ವಾದ ಮಾಡ್ತಾ ಇದ್ದೇನೆ. ನಮ್ಮ ಕುರುಬರ ಸಂಘಟನೆ ರಚನಾತ್ಮಕವಾಗಿ ಕೆಲಸ ಮಾಡಬೇಕು, ಕಾನೂನಾತ್ಮಕವಾಗಿ ಲೆಕ್ಕಪತ್ರಗಳನ್ನ ಪ್ರತಿನಿತ್ಯ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಂಡು ಹೋದ್ರು ಕೂಡ ಇವತ್ತು ಅದು ನಾವು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಅದನ್ನು ಸಮರ್ಪಕವಾಗಿ ಸಮಂಜಸವಾಗಿ ಆಡಳಿತ ನಿರ್ವಹಣೆ ಮಾಡದೇ ಇರೋದ್ರಿಂದ ಇವತ್ತು ಕೋರ್ಟಲ್ಲಿ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಪರಿಸ್ಥಿತಿ ನಿರ್ಮಾಣ ಅಂತ ಸಂದರ್ಭದಲ್ಲಿ ನಾವು ಕುರುಬರು ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಸಂಘಟಿತರಾಗಿದ್ದೇವೆ, ಪ್ರಬಲರಾಗಿದ್ದೇವೆ, ಇತರೆ ಜನಾಂಗದವರನ್ನ ಪೈಪೋಟಿಯನ್ನು ನೀಡಬಲ್ತಕ್ಕಂಥ ಶಕ್ತಿ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದೇವೆ ಅನ್ನೋದಕ್ಕೆ ಏನು ಕೂಡ ಹೇಳಲಿಕ್ಕಾಗ್ತದೆ. ಆದರೆ ಬಂಧುಗಳೇ, ಇವತ್ತು ಬೆಂಗಳೂರು ನಗರ ಅಂತಾಗಿದೆ. ಐ ಟಿ ಬಿ ಟಿ ಒಂದು ಪ್ರಸಿದ್ಧಿ ಪಡೆದಿರತಕ್ಕಂಥ ಒಂದು ಕೇಂದ್ರ ಸ್ಥಾನವಾಗಿದೆ, ಜಗತ್ತಿಗೆ ಗುರುತಿಸತಕ್ಕಂಥ ಕೇಂದ್ರವಾಗಿದೆ ಮತ್ತು ರಾಜಕೀಯದಲ್ಲಿ ಬಹಳ ಪ್ರಾಮುಖ್ಯತೆ ಅಂತ ಪಡ್ತಕ್ಕಂಥ ಕರ್ನಾಟಕ ಸರ್ಕಾರ, ಕರ್ನಾಟಕದ ಆಡಳಿತದ ಬಗ್ಗೆ ಇಡೀ ಭಾರತ ಖಂಡವೇ ಈ ಕಡೆ ನೋಡ್ತಕ್ಕಂಥ ಒಂದು ಪ್ರಗತಿಯನ್ನ ಮಾಡಬಲ್ಲರು, ಆಡಳಿತ ನಡೆಸತಕ್ಕಂಥವ್ರು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. ಆದರೆ ಕುರುಬರು ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಜನಸಂಖ್ಯೆಯಲ್ಲಿ ನಾವು ಬದುಕಿದ್ದೇವೆ ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇರ್ಬೇಕಂದ್ರೆ ಬೆಂಗಳೂರಿನ ಮೂಲ ನಿವಾಸಿಗಳು ಕುರುಬರು ಅಂದ್ರೆ ಕೇವಲ 5% ಇರ್ಬೋದು. ಆ 5% ಮೂಲ ಕುರುಬರಷ್ಟರು ಕೂಡ ಭೂ ಮಾಲೀಕರು. ಬೆಂಗಳೂರಿನಲ್ಲಿ ಭೂ ಮಾಲೀಕರು ಹೆಚ್ಚು ಭೂ ಮಾಲೀಕರಾಗಿದ್ದಂಥ ಕುರುಬ ಜನಾಂಗದವರೇ. ಇವತ್ತು ನೀವು ಕುರುಬರಹಳ್ಳಿ ಅನ್ನೋದನ್ನು ತಗೊಳ್ಳಿ, ವಿಜಯನಗರ ತಗೊಳ್ಳಿ, ಕುಮಾರಸ್ವಾಮಿ ಲೇಔಟ್ ತಗೊಳ್ಳಿ, ನಮ್ಮ ಯಲಹಂಕ ತಗೊಳ್ಳಿ ಅಥವಾ ಕಾಚಾರಕ್ನಹಳ್ಳಿ ತಗೊಳ್ಳಿ, ಕೋಣನಕುಂಟೆ ತಗೊಳ್ಳಿ, ಎಲ್ಲ ಕಡೆ ಭೂ ಮಾಲೀಕರಾಗಿದ್ದಂಥವ್ರು ಬರೀ ಕುರುಬರೇ. ಆ ಕುರುಬರು ಹೊಲದಲ್ಲೇ ಇವತ್ತು ಬಡಾವಣೆಗಳಾಗಿ ಈ ರಾಜ್ಯದ ರಾಜಧಾನಿ ಬೆಳೆದಿರ್ತಕ್ಕಂಥದ್ದು. ಬಹಳ ಶ್ರೀಮಂತರಾಗಿದ್ದಂಥವ್ರು ಕುರುಬರು ಇವತ್ತು ನಾವೇನಾಗಿದೆ, ಖಾಲಿ ಕೈನಲ್ಲಿದ್ದೇವೆ. ಆದರೆ ಇವರೆಲ್ಲರೂ ಕೂಡ ಆಗಬೇಕಾಗಿದ್ದಂಥದ್ದು ಕೇವಲ 5% ಮಾತ್ರ ಜನಸಂಖ್ಯೆಯಲ್ಲಿ, ನಮ್ಮ ಕುರುಬ ಜನಾಂಗದ ಇಡೀ ರಾಜ್ಯದ ಜನಸಂಖ್ಯೆಯಲ್ಲಿ ಕೇವಲ 5% ಮಾತ್ರ ಮೂಲ ನಿವಾಸಿಗಳು. ಇನ್ನು 20% ಕುರುಬರು ನಿವಾಸಿಗಳು, ಬೆಂಗಳೂರು ನಿವಾಸಿಗಳು ಅಂದರೆ ಪಕ್ಕದ ಕೋಲಾರ, ತುಮಕೂರು, ಮಂಡ್ಯ ಹಾಗೂ ನಮ್ಮ ರಾಮನಗರ, ಇಷ್ಟು ಕನಕಪುರ ಜಿಲ್ಲೆಗಳಿಂದ ಬಂದಿರತಕ್ಕಂಥವ್ರು ಮಾತ್ರ ಇಲ್ಲಿ ಒಂದು 20% ನಿವಾಸಿಗಳು ಬೆಂಗಳೂರು ಕುರುಬರಾಗಿದ್ದಾರೆ. 5% ಮೂಲ ನಿವಾಸಿಗಳು ಬೆಂಗಳೂರು. ಕೇವಲ 25% ಈ ಕುರುಬರು ನಿವಾಸಿಗಳಾಗಿದ್ದರೆ ಇನ್ನು 75% ಇಡೀ ರಾಜ್ಯದಲ್ಲಿ ಹಂಚಿಕೆಯಾಗಿ ಬದುಕನ್ನು ಬಾಳ್ತಾ ಇರ್ತಕ್ಕಂಥ ಆ ಜನರ ಮಕ್ಕಳೇ ಇವತ್ತು ಬೆಂಗಳೂರು ನಿವಾಸಿಗಳಾಗಿದ್ದಾರೆ, ಬೆಂಗಳೂರಲ್ಲಿ ಕುಟುಂಬಗಳನ್ನು ಮಾಡಿ. 75% ಕುರುಬರು ಹೊರಗಿನ ಜಿಲ್ಲೆಯಿಂದ ಬಂದಿರತಕ್ಕಂಥವ್ರು ಬೆಂಗಳೂರಿನ ಕುರುಬರ ನಿವಾಸಿಗಳಾಗಿದ್ದಾರೆ. ಆದರೆ ಇವರೆಲ್ಲರೂ ಕೂಡ ಬೆಂಗಳೂರಿಂದ ಹೊರಗಡೆಯಿಂದ ಜಿಲ್ಲೆಯಿಂದ ಬಂದಿರತಕ್ಕಂಥ 75% ಕುರುಬರು, ಸ್ಥಳೀಯವಾಗಿರ್ತಕ್ಕಂಥ 25% ಕುರುಬರು ಕೂಡ ನಾವೆಲ್ಲರೂ ಕೂಡ ಸಂಘಟಿತರಾಗಿದ್ದೇವೆ ಇಲ್ಲ. ಯಾಕೆ ಸಂಘಟಿತ ಆಗಿಲ್ಲ? ನಮಗೆ ನಮ್ಮದೇ ಆದಂತ ಒಂದು ಶಕ್ತಿ ಕೇಂದ್ರ ಅನ್ನೋದೇ ಕೂಡ ರಾಜ್ಯದ ರಾಜಧಾನಿಯಲ್ಲಿ ಇಲ್ಲ. ಆದರೂ ಕೂಡ ಈ ನಿಟ್ಟಿನಲ್ಲಿ ಹೇಳಬೇಕು ಅಂದ್ರೆ, ಕಳೆದ 2 ದಶಕಗಳ ಹಿಂದೆನೆ ಕಾಗಿನೆಲೆಯಲ್ಲಿ ಕನಕ ಗುರುಪೀಠ ಸ್ಥಾಪನೆಯ ನಂತರ ನಾವು ಬೆಂಗಳೂರಿನಲ್ಲಿ ಶಾಖಾ ಮಠವನ್ನ ನಮ್ಮ ರಾಜ್ಯದ ಜನನಾಯಕರುಗಳು ಎಲ್ಲರೂ ಕೂಡ ಸೇರಿ ಹಾಗೂ ಈ ನಮ್ಮ ಗುರುಪೀಠಗಳ 4 ಶಾಖಾಮಠಗಳ ಕಿರಿಯ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ 4 ಶಾಖಾಮಠವನ್ನು ಮಾಡಿದ್ದೇವೆ. ಇವತ್ತು ಶಾಖಾಮಠ ಮೊದಲ ಮೂಲ ಶಾಖಾಮಠ ಪ್ರಾರಂಭಿಕವಾಗಿ ನಾವು ಶಾಖಾಮಠ ಮಾಡಿರ್ತಕ್ಕಂಥದ್ದು ಬನಶಂಕರಿಯಲ್ಲಿ ಕಾಗಿನೆಲೆ ಕನಕ ಗುರುಪೀಠದ ಶಾಖಾ ಮಠ ಇದೆ. ಆ ಮಠದಲ್ಲಿ ಏನು ಶೈಕ್ಷಣಿಕವಾದಂಥ ಪ್ರಗತಿಯನ್ನು ಏನು ಸಾಧಿಸಿದ್ದೇವೆ, ಧಾರ್ಮಿಕ ಒಂದು ಆಕರ್ಷಣೆ ಇರ್ತ ಆಕರ್ಷಣೆಗೆ ಕೇಂದ್ರವನ್ನು ಎಲ್ಲ ಮಾಡಿದ್ದೇವೆ. ಒಂದು ಪೂಜಾ ಕಂಕರ್ಯ ನಡೆಯೋದಿಲ್ಲ, ಒಂದು ಧಾರ್ಮಿಕ ವಿಧಿವಿಧಾನಗಳು ನಡೆಯೋದಿಲ್ಲ, ಶೈಕ್ಷಣಿಕ ವಿಚಾರಗಳು ಕೂಡ ಅಲ್ಲೇನು ನಡೆಯೋದಿಲ್ಲ, ಆ ಸ್ಥಳದಲ್ಲಿ ಯಾವುದೇ ರಚನಾತ್ಮಕ ಚಟುವಟಿಕೆಗಳೇ ನಡೀತಾ ಇಲ್ಲ.
ಹಾಗಾಗಿ ಅದು ಒಂದು ಶಾಖಾ ಮಠ ಇದೆಯಾ ಅದರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವಂತ ಒಂದು ಸ್ಥಿತಿಯನ್ನು ತಲುಪಿದೆ. ಈ ನಿಟ್ಟಿನಲ್ಲಿ ಇಂಥ ಸಂದರ್ಭದಲ್ಲಿ ಇನ್ನೂ ಎರಡು ಶಾಖಾ ಮಠಗಳು, ಮತ್ತೊಂದು ಗಂಗಗೊಂಡನಲ್ಲಾಗಿರ್ತಕ್ಕಂಥದ್ದು, ಇನ್ನೊಂದು ನಂದಗುಡಿಯಲ್ಲಾಗಿರ್ತಕ್ಕಂಥದ್ದು, ಎರಡು ಶಾಖಾ ಮಠಗಳು ಕೂಡ ಇದೇ ಕನಕ ಗುರುಪೀಠಕ್ಕೆ ಸಂಬಂಧಿಸಿದಂಥ ಶಾಖಾ ಮಠಗಳಾಗಿವೆ. ಇದರೊಟ್ಟಿಗೆ ಮತ್ತೊಂದು ನೂತನವಾಗಿ ಇತ್ತೀಚೆಗೆ ಕೇತುಗೊಂಡನಹಳ್ಳಿಯಲ್ಲಿ ಮಾರನಹಳ್ಳಿಯಲ್ಲಿ ಕೂಡ ಮತ್ತೊಂದು ಆಗಿ ಕೇತುಹಳ್ಳಿಯಲ್ಲಿ. ಹಾಗಾಗಿ ಈಗ ಮೂರು ಒಂದು ನಾಲ್ಕು ಶಾಖಾ ಮಠಗಳು ಇದ್ರೂ ಕೂಡ ಒಂದು ಕೂಡ ರಚನಾತ್ಮಕವಾಗಿ ನಟನೆ ರಚನಾತ್ಮಕ ಚಟುವಟಿಕೆಗಳನ್ನ ಕುರುಬರಿಗೆ ಪೂರಕವಾಗಿರ್ತಕ್ಕಂಥದ್ದನ್ನ ಏನು ಮಾಡದೇನೆ ಬರೀ ಆರಾಧನೆಯ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕೇವಲ ಸ್ವಾಮಿಗಳ ಆರಾಧನೆ ಮಾಡೋದ್ರಿಂದ ನಾವು ನಮ್ಮ ಜನಾಂಗದ ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯನಾ? ಇವತ್ತು ರಾಜಧಾನಿಯಲ್ಲಿ ನಾಲ್ಕು ಶಾಖಾ ಮಠಗಳಿದೆ, ಕಾಗಿನೆಲೆ ಕನಕ ಗುರುಪೀಠದ ನಾಲ್ಕು ಶಾಖಾ ಮಠಗಳು. ನಾಲ್ಕು ಶಾಖಾ ಮಠಗಳಲ್ಲಿ ನಮ್ಮ ಜನಾಂಗದ ರಚನಾತ್ಮಕ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಲಿ ಅಂತ ಉದ್ದೇಶವೇನೋ ಕರೆಕ್ಟೇ, ಆದರೆ ಇವತ್ತು ಯಾವ ಉದ್ದೇಶವನ್ನ ನಾವು ಪ್ರಾರಂಭಿಕವಾಗಿ ತಗೊಳ್ಬೇಕು, ಆದ್ಯತೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾನೆ ಇಲ್ಲ. ಇವತ್ತು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಇವತ್ತು ನಮ್ಮ ಬಹಳ ಪ್ರಮುಖವಾದಂತ ಆಸ್ತಿಯಾಗಿದ್ದಂತ ನಮ್ಮ ಜನಾಂಗದ ಸ್ವತ್ತು ಸಂಪಿಗೆಹಳ್ಳಿ ಬೀರದೇವರ ದೇವಸ್ಥಾನದ ಆಸ್ತಿ, ಒಟ್ಟು 20 ಎಕರೆ ಹೊಲ ಇದ್ದಂತ ಒಂದು ಬಹಳ ಪ್ರಸಿದ್ಧಿ ಪಡೆದಿದ್ದಕ್ಕಂಥದ್ದು. ಇವತ್ತೇನು ಬೆಂಗಳೂರು ಗಾಂಧಿನಗರ ಅಂತ ಹೇಳ್ತೇವೆ, ಅವತ್ತು ಹನುಮಂತಾಪುರ ಗ್ರಾಮದಲ್ಲಿದ್ದಂತ ಹನುಮಂತಾಪುರ ಹೋಬಳಿಯಲ್ಲಿದ್ದಂತ ಒಂದು ಸಾಮಾನ್ಯ ಹಳ್ಳಿ ಸಂಪಿಗೆಹಳ್ಳಿ ಅನ್ನೋ ಕಾಡಿನಲ್ಲಿ ಇದ್ದಂತ ಸಂಪಿಗೆ ಬೀರದೇವರ ಹೆಸರು ಬಹಳ ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು. ಇವತ್ತು ಅದರ ಭಕ್ತರು ಕೂಡ ಕುರುಬರೆಲ್ಲರೂ ಕೂಡ ಎಲ್ಲ ಕೂಡ ಬೇರೆ ಬೇರೆ ಕೂಡ ಹರಡಿಕೊಂಡು ಬದುಕನ್ನ ಬದುಕ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ, ಬೆಂಗಳೂರು ಜಿಲ್ಲೆಯಲ್ಲಿ, ಆನೇಕಲ್ಲು, ಈ ಕೃಷ್ಣಗಿರಿ, ಹೀಗೆ ಸುಮಾರು ಜನ ಅದರ ಮೂಲ ಭಕ್ತರು ಕೂಡ ಇದ್ದಾರೆ. ಆದರೆ ಇವತ್ತು ಆ 20 ಎಕರೆ ಸ್ವತ್ತು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದಿಂದ ಇವತ್ತಿನವರೆಗೂ ಕೂಡ ಕೇವಲ ಅಧಿಕಾರಿಗಳು ದಬ್ಬಾಳಿಕೆಯಿಂದ ದೇವಸ್ಥಾನದ ಸ್ವತ್ತನ್ನ, ಇವತ್ತು ನಾವು ನಮ್ಮ ಸಂಪಿಗೆಹಳ್ಳಿ ಬೀರದೇವರ ಸ್ವತ್ತು, ಹೈಕೋರ್ಟ್ ಇರ್ತಕ್ಕಂಥ ಜಾಗ, ಕಬ್ಬನ್ ಪಾರ್ಕ್ ಇರ್ತಕ್ಕಂಥ ಜಾಗ, ಕ್ರೀಡಾಂಗಣ ಇರ್ತಕ್ಕಂಥ ಜಾಗ, ITC ಫ್ಯಾಕ್ಟ್ರಿ ಇರ್ತಕ್ಕಂಥ ಈ ಎಲ್ಲ ಇವತ್ತು ಏನು ಕೇಂದ್ರಗಳಿದ್ದಾವೆ ಆ ಎಲ್ಲ ಜಾಗ ಕೂಡ ಈ ಒಂದು ಸಂಪಿಗೆಹಳ್ಳಿ ಬೀರದೇವರ ದೇವಸ್ಥಾನದ ಸ್ವತ್ತು. ಇವತ್ತು 20 ಎಕರೆಯಲ್ಲಿ 2 ಎಕರೆ ಉಳಿಸ್ಕೊಳಕ್ಕಾಗ್ತಾ ಇಲ್ಲ. ಆದರೆ ಇವತ್ತೊಂದು ಉಳಿಸ್ಕೊಳ್ಳಿಕ್ಕೆ ಒಂದು ಅದಕ್ಕೆ ಪರಿಹಾರಾತ್ಮಕವಾಗಿ ಒಂದು ಸಲಹೆಯನ್ನ ತುಂಬಾ ಜನ ನನಗೆ ಹೇಳ್ತಾ ಇದ್ದಾರೆ, ನಮ್ಮ ಜನಾಂಗದವರು ಇದನ್ನ ಯಾಕೆ ಮಾಡಬಾರ್ದು, ಒಂದೊಂದು ದಿಕ್ಕಿಗೆ ಒಂದೊಂದು ಬೆಂಗಳೂರಿನಲ್ಲೇ ಶಾಖಾ ಮಠ 4 ಮಾಡಿದ್ದಾರೆ, ಅದರ ಬದಲಿ ಒಂದೇ ಒಂದು ರಾಜಧಾನಿಯಲ್ಲಿ ಕನಕ ಗುರುಪೀಠದ ಶಾಖಾ ಮಠವನ್ನ ಸಂಪಿಗೆಹಳ್ಳಿ ಬೀರದೇವರ ದೇವಸ್ಥಾನದಲ್ಲಿ ಶಾಖಾ ಮಠವನ್ನ ಸ್ಥಾಪನೆ ಮಾಡಿ ಅಲ್ಲಿ 2 ಉತ್ಸವ ಕೂಡ ಆಗ್ತದೆ, ಜಾತ್ರಾ ಉತ್ಸವ ಆಗ್ತದೆ, 2 ಜಾತ್ರಾ ಉತ್ಸವ ಆಗ್ತದೆ, ಒಂದು ಶಿವರಾತ್ರಿಯಲ್ಲಿ ಮತ್ತು ಒಂದು ನವರಾತ್ರಿ ದೀಪಾವಳಿ ಅಂತ ಸಂದರ್ಭದಲ್ಲಿ. ಆ ಒಂದು ಶಿವರಾತ್ರಿ ಮತ್ತು ನವರಾತ್ರಿಯಲ್ಲಿ ಕಡ್ಡಾಯವಾಗಿ ಕುರುಬರು ಆ 7 ಕೂಟಗಳ ಕೂಟಗಳ ಕುರುಬರು ಭಕ್ತರು ಕೂಡ ಪೂಜೆ ಮಾಡಿಸಿ ಜಾತ್ರೆ ನಡೆಸುವಂಥದ್ದನ್ನು ಕೂಡ ನಾವೆಲ್ಲ ಇಡೀ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳು ಕೂಡ ಒಪ್ಪಿಕೊಂಡು ಆ ಒಂದು ಸಂಪಿಗೆಹಳ್ಳಿ ಬೀರದೇವರ ಪೂಜೆಗೆ ಕಡ್ಡಾಯವಾಗಿ ಬರಲೇಬೇಕು 2 ಸಂದರ್ಭಗಳಲ್ಲಿ, ಒಂದು ಶಿವರಾತ್ರಿ ಉತ್ಸವದ ಸಂದರ್ಭದಲ್ಲೇ ಮತ್ತು ದೀಪಾವಳಿಯ ನವರಾತ್ರಿಯ ಉತ್ಸವದಲ್ಲಿ ಇಡೀ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಕುರುಬ ನಿವಾಸಿಗಳು ಕೂಡ ದೇವರಿಗೆ ಬಂದು ಪೂಜೆಯನ್ನು ಮಾಡಿಸಿಕೊಂಡು ಹೋಗಬೇಕು ಅಂತ ಒಂದು ಶಪಥವನ್ನು ಮಾಡಿ ನಾವೆಲ್ಲರೂ ಕೂಡ ನಾವೇ ಒಂದು ಕಠಿಣ ನಿರ್ಧಾರವನ್ನು ತಗೊಂಡು ನಾವು ಆ ಜಾಗಕ್ಕೆ ಬಂದು ಬೀರದೇವರ ಕೃಪೆಗೆ ಪಾತ್ರರಾದರೆ ಸಂಘಟನೆಗೆ ಪೂರ್ವಕವಾಗಿರ್ತದೆ. ನಮ್ಮ ಜನಸಮೂಹ ಪೂಜಾ ಕಾರ್ಯಕ್ಕಾಗಿ 2 ವರ್ಷದ 2 ಸಂದರ್ಭಗಳಲ್ಲಿ ಶಿವರಾತ್ರಿ ಮತ್ತು ನವರಾತ್ರಿಯಲ್ಲಿ ಸಂಘಟಿತರಾಗಿ ಪೂಜೆ ಮಾಡಲಿಕ್ಕೆ ನಮ್ಗೆ ಸೇರಿದಂಥ ಒಂದು ಜನಸಮೂಹನ ನೋಡಿದರೆ ಇಡೀ ಬೆಂಗಳೂರು ಕೂಡ ಬೆದರ್ತದೆ. ಬೆಂಗಳೂರಿನ ಮುಳ್ಳೇನ ಮೂಲತಃ ಮುಳ್ಳೇನಹಳ್ಳಿ ಹೋಬಳಿಯಲ್ಲಿದ್ದಂಥ ಹನುಮಂತಾಪುರ ಎಂಬುದು ಈಗಿನ ಗಾಂಧಿನಗರ ಮತ್ತು ಸಂಪಿಗೆಹಳ್ಳಿಯ ಈ 2 ಹಳ್ಳಿಗಳಲ್ಲಿದ್ದಂಥ ಬಹಳ ಪ್ರಾಮುಖ್ಯತೆ ಪಡೆದಂಥ ಸಂಪಿಗೆಹಳ್ಳಿ ಬೀರದೇವರ ದೇವಸ್ಥಾನದ ಭಕ್ತರು ಅಂದರೆ ಮೂಲತಃ 1556 ಜನವರಿ 23 ತಾಳಿಕೋಟೆ ಯುದ್ಧದಲ್ಲಿ ಸೋತಂಥ 140,000 ಕುರುಬರು ಸೈನಿಕರ ಕುಟುಂಬಗಳು ವಲಸೆ ಬಂದಂಥ ಜನರೇ ಇವತ್ತು ಸಂಪಿಗೆಹಳ್ಳಿ ಬೀರದೇವರ ದೇವಸ್ಥಾನದ ಭಕ್ತರು.
ಆ ಭಕ್ತರು ಕೂಡ ಏಳು ಕೂಟಗಳಾಗಿ ವಿಂಗಡಿಸಿಕೊಂಡಿದ್ದಾರೆ. ಆ ಏಳು ಕೂಟಗಳ ಭಕ್ತರು ಅಂದ್ರೆ ಪೂಜಾರರ ಕೂಟ, ಗೌಡರ ಕೂಟ, ಪಾವಾಡದವರ ಕೂಟ, ದೇವಣಿಗೆಯರ ಕೂಟ, ಕೋಲ್ಕಾರರ ಕೂಟ, ವೀರ ಮಕ್ಕಳ ಕೂಟ, ಬಸವನ ಕೂಟ, ಕಾಶಿ ಕಟ್ಟುವರ ಕೂಟ, ಹೀಗೆ ಈ ಎಲ್ಲ ಕೂಟಗಳ ನೂರಾರು ಕುಟುಂಬಗಳು ಕೂಡ ವರ್ಷದಲ್ಲಿ ಎರಡು ಬಾರಿ ಆ ಒಂದು ಕಾಡಿನಲ್ಲಿ ಇದ್ದಂತ ಸಂಪಿಗೆಹಳ್ಳಿ ಬೀರದೇವರ ದೇವಸ್ಥಾನದ ಪೂಜೆ ಆ ದಿನಗಳಿಂದಲೂ ಕೂಡ ಇವತ್ತಿನವರೆಗೂ ಕಡ್ಡಾಯವಾಗಿ ವರ್ಷದಲ್ಲಿ ಎರಡು ಬಾರಿ ಪೂಜೆಗೆ ಜಾತ್ರೆ ಸೇರ್ತದೆ. ಅದು ನವರಾತ್ರಿಯ ದೀಪಾವಳಿಯ ಸಂದರ್ಭದಲ್ಲಿ ಮತ್ತು ಶಿವರಾತ್ರಿಯ ಸಂದರ್ಭದಲ್ಲಿ, ಈ ಎರಡೂ ಸಂದರ್ಭದಲ್ಲಿ ನಡೆಸ್ತಕ್ಕಂಥ ಪರಂಪರೆಯ ಕುರುಬರ ಒಂದು ಪರಂಪರೆಯನ್ನು ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿರ್ತಕ್ಕಂಥ ಕುರುಬ ನಿವಾಸಿಗಳು ಎಲ್ಲರೂ ಕೂಡ ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಪೂಜೆ ಮಾಡಿಸ್ಕೊಂಡು ಕಡ್ಡಾಯವಾಗಿ ಪೂಜೆ ಮಾಡಿಸುವಂಥದ್ದನ್ನೇ ಮಾಡಿದ್ದೇ ಆಗಿದ್ದರೆ ನಮ್ಮ ಒಂದು ಸಂಘಟನೆಗೆ ಬಲ ಬರ್ತದೆ. ಒಂದು ಜನರಲ್ಲಿ ನಾವು ಸಂಘಟಿತರಾಗಿರ್ತಕ್ಕಂಥ ಒಂದು ಸಂದೇಶ ಕಳಿಸುವಂಥ ಒಂದು ಸತ್ಕಾರ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ನಾವು ಸಂಘಟಿತರಾಗಬೇಕು ರಾಜಧಾನಿಯ ಶಕ್ತಿ ಕೇಂದ್ರದಲ್ಲಿ ಅಂತ ಯಾಕೆ ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಈ ವಿಚಾರವನ್ನು ಅಂತ ಹೇಳಿದ್ರೆ, ನನಗೆ ಈ ಬೆಂಗಳೂರಿನಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳು 5% ಕುರುಬರು, ಸುತ್ತಮುತ್ತ ಜಿಲ್ಲೆಯಿಂದ ಬಂದಿರತಕ್ಕಂಥ 20% ಜಿಲ್ಲೆ ಒಟ್ಟು 25% ಕುರುಬರಿಗಿಂತನೂ ಕೂಡ 75% ಜನಸಂಖ್ಯೆಯ ಉತ್ತರ ಕರ್ನಾಟಕದ, ಹೈದರಾಬಾದ್ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ, ಮಂಗಳೂರು ಕಡಲ ತೀರದಿಂದ ಬಂದಿರತಕ್ಕಂಥ ಕುರುಬರು ಕೂಡ ನನಗೆ ಸಲಹೆಯನ್ನು ಕೊಡ್ತಾ ಇರೋದು, ನೀವು ಬೆಂಗಳೂರಿನಲ್ಲಿ ಸಂಪಿಗೆಹಳ್ಳಿ ಬೀರದೇವರ ಮಠದಲ್ಲಿ ದೇವಸ್ಥಾನದಲ್ಲಿ ಶಾಖಾ ಮಠವನ್ನು ಏಕೆ ಸ್ಥಾಪನೆ ಮಾಡೋದಿಲ್ಲ? ಅಲ್ಲಿ ಸ್ಥಾಪನೆ ಮಾಡಿದರೆ ಎರಡು ವರ್ಷದಲ್ಲಿ ಎರಡು ಬಾರಿ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಬೆಳಗಿನ ಸಂದರ್ಭದಲ್ಲಿ ರಾಜಕೀಯ ಚರ್ಚೆ ವಿಚಾರವನ್ನು ಸಂಜೆಯ ಕಾರ್ಯಕ್ರಮವಾಗಿ ನಡೆಸೋದಕ್ಕೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಪೂಜೆ ಮಾಡಿಸುವಂಥದ್ದು ಹಾಗೂ ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆ ನಾವು ಸಂಘಟಿತರಾಗುವಂಥದ್ದು ಒಂದು ಕಾರ್ಯ ನಡೆದರೆ ಇದರಿಂದ ಮತ್ತೊಂದು ಜನಾಂಗದ ಬೆಂಗಳೂರಿನ ಜನರಿಗೆ ಒಂದು ಜಾಗೃತಿಯನ್ನು ತೋರಿಸ್ತೇವೆ, ನಾವು ಅವರನ್ನು ಜಾಗೃತಿಗೊಳಿಸ್ತೇವೆ, ನಾವು ಸಂಘಟಿತರಾಗಿದ್ದೇವೆ, ನಮ್ಮ ವಿರುದ್ಧ ಯಾರಾದರೂ ಕೂಡ ಏನಾದರೂ ಕೂಡ ವಿರೋಧ ವ್ಯಕ್ತಪಡಿಸಿದರೆ ನಾವು ಸಂಘಟಿತರಾಗಿ ಅದನ್ನು ಶಕ್ತಿಶಾಲಿಯಾಗಿ ಎದುರಿಸ್ತೇವೆ ಅನ್ನೋ ಒಂದು ಸಂಘಟನೆ ಬಲ ಬರ್ತದೆ. ಹಾಗಾಗಿ ಈ ಸಲಹೆಯನ್ನು ಉತ್ತರ ಕರ್ನಾಟಕದ ಅನೇಕ ಜನರು ನನಗೆ ಫೋನ್ ಮಾಡಿ ಹೇಳ್ತಾರೆ, ಯಾಕೆ ಬೆಂಗಳೂರಿನಲ್ಲಿ ಒಂದು ಶಕ್ತಿಯುತವಾದ ಶಕ್ತಿ ಕೇಂದ್ರವನ್ನು ಮಾಡ್ತಾ ಇಲ್ಲ? ಗಂಗಗುಂಡಿನಳ್ಳಿಯಲ್ಲಿ ಒಂದಾಗ್ತದೆ, ಕೇತುವಳ್ಳಿಯಲ್ಲಿ ಒಂದಾಗ್ತದೆ, ನಂದಗುಡಿಯಲ್ಲಿ ಒಂದಾಗ್ತದೆ, ಬನಶಂಕರಿ ಮಾಡ್ತಾರೆ, ಹೀಗೆ ಚಿತ್ರ ಚಿತ್ರ ಆಗಂಥದ್ದು ಬೆಂಗಳೂರಿನ ಭೌಗೋಳಿಕವಾಗಿ ಕೇಂದ್ರ ಸ್ಥಳವಾಗಂಥ ಸಂಪಿಗೆಹಳ್ಳಿ ಬೀರದೇವರ ದೇವಸ್ಥಾನದಲ್ಲೇ ಮಾಡಿದರೆ ಎಲ್ಲ ಕಡೆಯಿಂದನೂ ಕೂಡ ಜನರು ಭಕ್ತರು ಕುರುಬ ಭಕ್ತರು ಬೀರದೇವರನ್ನು ಪೂಜೆ ಮಾಡಿಸ್ಲಿಕ್ಕೆ ಬರಲಿಕ್ಕೆ ಶಕ್ತಿ ಕೇಂದ್ರವಾಗ್ತದೆ. ನಾವು ಪ್ರತಿ ವರ್ಷ ಒಂದು ಸಮಾವೇಶ ಅಥವಾ ಜಾತ್ರಾ ಮಹೋತ್ಸವವನ್ನು, ನವರಾತ್ರಿ ಜಾತ್ರಾ ಮಹೋತ್ಸವವನ್ನು, ಶಿವರಾತ್ರಿ ಮಹೋತ್ಸವವನ್ನು ಅಲ್ಲಿ ನಡೆಸಿದ್ದೇ ಆದಲ್ಲಿ ನಾವು ಸಂಘಟನೆಗೆ ಒಂದು ಪೂರಕವಾದಂಥ ಸಮಾವೇಶಗಳಾಗ್ತದೆ, ರಾಜಕೀಯ ನಾಯಕರು ಧಾರ್ಮಿಕ ನಾಯಕರು ಕೂಡ ಸೇರ್ತಕ್ಕಂಥ ಒಂದು ಒಳ್ಳೆಯ ಸುಸಂದರ್ಭ ಆಗ್ತದೆ, ಹೆಚ್ಚು ಸಂಘಟಿತರಾಗ್ತವೆ. ಈ ನಿಟ್ಟಿನಲ್ಲೂ ಕೂಡ ಎಲ್ಲರೂ ಕೂಡ ಇನ್ನೂ ಕೂಡ ಹೆಚ್ಚಿನ ಜನರು ಇದ್ರ ಬಗ್ಗೆ ಚಿಂತನೆ ಮಾಡಿ ನಮ್ಮ ನಾಯಕರು ಮತ್ತು ಸ್ವಾಮೀಜಿಗಳ ಒಟ್ಟಿಗೆ ಚರ್ಚೆ ಮಾಡಿ ಇದನ್ನು ಕಾರ್ಯಗತ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸಲಹೆ ಸಹಕಾರವನ್ನು ಕೊಡ್ತೀರಾ? ಇನ್ನೂ ಕೂಡ ನಮ್ಮ ಸಮಾಜದ ಅನೇಕ ವಿಚಾರಗಳು ಕೂಡ ನನ್ನ ತಲೆಯಲ್ಲಿದೆ, ನನ್ನ ಹತ್ರ ಯಾಕೆ ಅಂದರೆ ಪ್ರತಿನಿತ್ಯ ಒಬ್ಬರು ಫೋನ್ ಮಾಡ್ತಾನೆ ಇರ್ತಾರೆ ನನಗೆ ಅಟ್ರಾಸಿಟಿ ಕೇಸಿನ ಬಗ್ಗೆ ಉತ್ತರ ಕರ್ನಾಟಕದಿಂದ ಅನೇಕ ಜನ ಫೋನ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರು, ಅವರಿಗೆ ನಮ್ಮ ರಾಜಕೀಯ ನಾಯಕರುಗಳು, ಅವ್ರ ಪಿ ಎಗಳು, ಅವ್ರ ನಂಬರ್ಗಳೇ ಸಿಗೋದಿಲ್ಲ, ಇನ್ನು ಸ್ವಾಮೀಜಿಗಳು ಕೂಡ ಅವ್ರ ಕೈಗೆ ಸಿಗೋದಿಲ್ಲ. ಈ ಸಂದರ್ಭದಲ್ಲಿ ನಾನು ಎಲ್ಲೋ ಸಿಗ್ತೇನೆ, ನನಗೆ ಫೋನ್ ಮಾಡ್ತಾರೆ, ಈ ಥರ ಪೊಲೀಸ್ನವರಿಂದ ಭಯ ಆಗ್ತದೆ, ಅಟ್ರಾಸಿಟಿಯಲ್ಲಿ ನಮಗೆ ನಾಯಕ ಜನಾಂಗದವರಿಂದ ಸಮಸ್ಯೆಗಳು ಪ್ರತಿನಿತ್ಯ ಮತ್ತೆ ಮತ್ತೆ ಮಾಡದೇ ಇದ್ರೂ ಕೂಡ, ಕೃತ್ಯ ಮಾಡದೇ ಇದ್ರೂ ಕೂಡ ನಮ್ಮನ್ನು ಬಲಿಪಶು ಮಾಡ್ತಾರೆ. ಈ ಥರದ ಸಮಸ್ಯೆಗಳು ಅನೇಕ ಸಮಸ್ಯೆಗಳನ್ನು ನನ್ನ ಹತ್ರ ಹೇಳ್ಕೊಡ್ತಾರೆ. ಆದರೆ ಇದೆಲ್ಲ ನಿವಾರಣೆಗೆ ಒಂದು ಬಲಿಷ್ಠವಾದ ಶಕ್ತಿ ಕೇಂದ್ರ ಆಗಬೇಕು, ನನ್ನಿಂದನೇ ಪರಿಹಾರ ಅಂತ ಅನ್ನೋದಲ್ಲ, ಅದರಲ್ಲಿ ನಂದೆಲ್ಲೋ ಅಲ್ಪ ಸೇವೆ, ಆದರೆ ಇದು ಸಮರ್ಪಕವಾಗಿ ಎಲ್ರಿಗೂ ಕೂಡ ಪೂರಕವಾದಂಥ ಒಂದು ಸೇವೆ ಸಿಗ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮ ಒಂದು ಧಾರ್ಮಿಕ ಶಕ್ತಿ ಕೇಂದ್ರ ಭೌಗೋಳಿಕವಾಗಿ ಬೆಂಗಳೂರಿನಲ್ಲಿ ಕೇಂದ್ರ ಸ್ಥಾನದಲ್ಲಿ ನಡೀಬೇಕು ಅಂದರೆ ಅದು ಸಂಪಿಗೆಹಳ್ಳಿ ಬೀರದೇವರ ದೇವಸ್ಥಾನದಲ್ಲಿ ಆಗಬೇಕು. ಎಲ್ಲರೂ ಕೂಡ ಅಲ್ಲಿ ಸೇರೋಣ, ಕೂಡೋಣ, ಚರ್ಚೆ ಮಾಡೋಣ, ನಮ್ಮ ಸಮಾಜದ ಪ್ರಗತಿ ಬಗ್ಗೆ ಆಲೋಚನೆ ಮಾಡೋಣ. ಸಂಪಿಗೆಹಳ್ಳಿಯಲ್ಲಿ ಒಂದು ಧಾರ್ಮಿಕ ಕೇಂದ್ರವನ್ನು ನಾವು ಮಾಡಿದರೆ ಸೂಕ್ತ ಅಂತ ಅನೇಕ ಜನರು ನನ್ನೊಟ್ಟಿಗೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದನ್ನು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದರ ಬಗ್ಗೆ ಮುಂದೆ ನಾವೆಲ್ಲರೂ ಕೂಡ ಕೂಡಿದಂಥ ಸಂದರ್ಭದಲ್ಲಿ ಚರ್ಚೆ ಮಾಡೋಣ, ಒಂದು ನಿರ್ಧಾರವನ್ನು ತಗೊಳ್ಳೋಣ. ಆದರೆ ಇದಿಷ್ಟೇ ಅಲ್ಲ, ಇನ್ನೂ ಹೆಚ್ಚು ಅನೇಕ ವಿಚಾರಗಳು ಕೂಡ ನಮ್ಮೊಟ್ಟಿಗೆ ಹಂಚಿಕೊಂಡಿರ್ತಕ್ಕಂಥ ಸ್ನೇಹಿತರು ನನ್ನ ಜೊತೆಗಿದ್ದಾರೆ ಬೆಂಗಳೂರಿನಲ್ಲಿರ್ತಕ್ಕಂಥವ್ರು.
ಆದರೆ ಆ ಎಲ್ಲ ಸಮಸ್ಯೆಗಳನ್ನು ಒಂದೇ ದಿವಸ ಮಾಡಲಿಕ್ಕಾಗೋದಿಲ್ಲ, ಅಥವಾ ಮುಂದಿನ ವಾರನೇ ಮಾಡಲಿಕ್ಕೆ ನನಗೆ ಕಾರ್ಯಕಾರ ಕೆಲಸಗಳ ಒತ್ತಡದ ಕಾರಣಕ್ಕೋಸ್ಕರವೇ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ನಗರದಲ್ಲಿರ್ತಕ್ಕಂಥ ಅನೇಕ ಆಸ್ತಿಗಳು ಕೂಡ ನನ್ನ ಹತ್ರ ದಾಖಲೆಗಳಿವೆ. ಈ ದಾಖಲೆಗಳೆಲ್ಲ ನಮ್ಮ ಕುರುಬ ಸಮಾಜದಲ್ಲಿ ಇರ್ತಕ್ಕಂಥ ಇವತ್ತು ಅದನ್ನು ರಕ್ಷಣೆ ಮಾಡಿ ಉಳಿಸ್ಕೊಳ್ಳೋಕೆ ಆಗದೇ ಇರತಕ್ಕಂಥ ಆಸ್ತಿಗಳ ಅನೇಕ ದಾಖಲೆಗಳಿದ್ದಾವೆ. ಇವತ್ತು ನಿಮಗೆ ಇದು ಒಂದೇ ಅಲ್ಲ, ನಮ್ಮ ಒಂದು ಬೆಂಗಳೂರಿನಲ್ಲಿರ್ತಕ್ಕಂಥ ನಮ್ಮ ಉಣ್ಣೆ ಸೊಸೈಟಿ ಇದೆ, ಆ ಒಂದು ಹತ್ತಿ ಕೈಮಗ್ಗದ ಒಂದು ಸೊಸೈಟಿ ಕೂಡ ಇವತ್ತು ಹಾಳಾಗ್ತಾ ಇದೆ. ಅದರ ಸ್ವತ್ತು ನಮ್ಮ ಸಮಾಜದ ಸ್ವತ್ತು ನಮ್ಮ ಜನರಿಗೆ ಉಪಯೋಗ ಆಗದೇ ರೀತಿಯಲ್ಲಿ ಆಗ್ತಾ ಇದೆ. ಒಂದು 400ನೇ ಕನಕ ಜಯಂತಿಗೆ ಕೊಟ್ಟಿರ್ತಕ್ಕಂಥ ಒಂದು ಜಾಗ ಮತ್ತೆ ಯಾರು ಖಾಸಗಿಯಾಗಿ ನಮ್ಮ ಸಮಾಜದವರು ಕೂಡ ಅವರ ಸ್ವತ್ತಕ್ಕೆ ದುರ್ಲಾಭ ಮಾಡಿಕೊಟ್ಟಿದ್ದಾರೆ. ಈ ಥರದ ಅನೇಕ ಆಸ್ತಿಗಳು ನನ್ನ ಹತ್ರ ಇವತ್ತು ದಾಖಲೆಗಳಿದ್ದಾವೆ, ಅವೆಲ್ಲವೂ ಕೂಡ ಸಮಾಜಕ್ಕೆ ಬರಬೇಕು. ಅದರಿಂದ ಇವಕ್ಕೆಲ್ಲ ಸಮಾಜಕ್ಕೆಲ್ಲ ಬರಬೇಕು. ಇಂಥದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದೆ ಕೂಡ ಬರ್ತೇನೆ. ಅಕಸ್ಮಾತ್ ಬರದೇ ಇದ್ದರೂ ಕೂಡ ನಾನು ವಿಳಂಬ ಆದರೂ ಕೂಡ ದಯಮಾಡಿ ನನ್ನ ಬಗ್ಗೆ ತಪ್ಪು ತಿಳ್ಕೊಬಿಡಿ. ನನ್ನ ವೃತ್ತಿಯ ಒತ್ತಡದಲ್ಲಿ ಕಾರ್ಯಗಳಲ್ಲಿ ನಾನು ಸಮಯ ಆಗದೆ ಇರ್ಬೋದು. ನನಗೆ ಯಾವಾಗ ಕೂರ್ತದೆ ಆ ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ನಮ್ಮ ಕುರುಬ ಸಮಾಜದ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ಚರ್ಚೆ ಮಾಡೋಣ. ನಾವು ಬೆಂಗಳೂರಿನಲ್ಲಿ ಹೆಚ್ಚು ಸಂಘಟಿತರಾಗಿ ಸಬಲರಾಗಿ ಬಲಿಷ್ಠರಾಗಿ ನಾವೆಲ್ಲರೂ ಕೂಡ ಈ ಬದುಕನ್ನು ಬಾಳೋಣ, ನಮ್ಮ ಸಮಾಜದ ಏಳಿಗೆಯನ್ನು ಮಾಡೋಣ. ನಮ್ಮ ಜನರ ಅಭಿವೃದ್ಧಿಗೋಸ್ಕರವಾಗಿ ನಮ್ಮ ಸಮಾಜದ ಸಾಮಾಜಿಕ ಬೆಳವಣಿಗೆಗೋಸ್ಕರವಾಗಿ ನಾವೆಲ್ಲರೂ ಕೂಡ ಸೇರೋಣ, ಮತ್ತು ಮುಂದೆ ನಾವು ನೀವು ಕೂಡ ಚರ್ಚೆ ಮಾಡೋಣ ಅಂತ ಹೇಳಿ ಎಲ್ರಿಗೂ ಕೂಡ ನನ್ನ ನಮಸ್ಕಾರ.